ಸದರ್ಗ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಸರಳ ರೀತಿಯಲ್ಲಿ ಆಚರಿಸಿದರು. ಸದರ್ಗ ಪಟ್ಟಣದ ಪುರಸಭೆಯ ಕಾರ್ಯಾಲಯದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಪುರಸಭೆಯ ಅಧ್ಯಕ್ಷರಾದ ಸುರೇಶ್ ಉದ್ಗಾಂವೆ ಹಾಗೂ ಉಪಾಧ್ಯಕ್ಷರಾದ ಸುಹಾಸ್ ವಾಳ್ಕೆ, ಮುಖ್ಯಾಧಿಕಾರಿಗಳಾದ ಪಿಎ ಕಲ್ಯಾಣ್ ಶೆಟ್ಟಿ ಇವರ ಸಮ್ಮುಖದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗೆ ಹಾರ ಹಾಕಿ ಮೇಣದ ಬತ್ತಿ ಹಚ್ಚುವುದರ ಮುಖಾಂತರ ಪೂಜೆ ಮಾಡುವುದಲ್ಲದೆ ಜೊತೆಗೆ ಸಂವಿಧಾನದ ಪೂರ್ವ ಪೀಠಿಕೆಯ ಗ್ರಂಥದ ಪೂಜೆಯೂ ಸಹ ಮಾಡಿದರು. ಈ ಸಂದರ್ಭದಲ್ಲಿ ಸಂಜೀವ್ ಗುಡೆ ಇವರು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ತಿಳಿಸಿ ಪುರಸಭೆಯ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಂವಿಧಾನದ ಪ್ರತಿಜ್ಞೆ ಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. 1947 ಆಗಸ್ಟ್ 15ರಂದು ಭಾರತವು ಸಂವಿಧಾನವಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನು ನೇಮಿಸಿ 7 ಜನ ಸದಸ್ಯರು ಇದ್ದಿರ್ತಾರೆ. ಆದರೆ 7 ಜನ ತಮ್ಮ ಕಾರಣಾಂತರದಿಂದ ಈ ಸಂವಿಧಾನ ಸಭೆಗೆ ಕರಡು ಸಮಿತಿಗೆ ಹಾಜರಾಗುವುದಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಎಲ್ಲ ಸಂವಿಧಾನವನ್ನು ರಚನೆ ಮಾಡುವಂಥ ಜವಾಬ್ದಾರಿ ಕೊಡ್ತದೆ. ಈ ಜವಾಬ್ದಾರಿಯನ್ನು ಸವಾಲಾಗಿ ಸ್ವೀಕರಿಸಿ ರಾತ್ರಿ ಹಗಲು ದುಡಿದು 2 ವರ್ಷ 11 ತಿಂಗಳು 18 ದಿವಸಗಳ ಸತತ ಪರಿಶ್ರಮದಿಂದ ಸಂವಿಧಾನವನ್ನು ರಚನೆ ಮಾಡಿ 1949 ನವೆಂಬರ್ 26ರಂದು ಈ ತಾವು ರಚನೆ ಮಾಡಿದಂಥ ಸಂವಿಧಾನವನ್ನು ಭಾರತಕ್ಕೆ ಸಮರ್ಪಿಸಿದರು. ಈ ಸಮರ್ಪಣಾ ದಿನವನ್ನು ನಾವು ಇವತ್ತು ಸಂವಿಧಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಸಂವಿಧಾನದ ಪೀಠಿಕೆಯಾದ ಪೀಠಿಕೆಯನ್ನು ನಾವು ಇಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿ ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿದೆ. ಆದ್ದರಿಂದ ದಯಮಾಡಿ ಎಲ್ಲರೂ ಕೈ ಮುಂದೆ ಮಾಡಿ ತುಂಬನೇ ಯಾಕೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಮತ್ತು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲಿ. ಅದರಲ್ಲಿ ಮಾತೃಭಾವನೆಯನ್ನು ಅಭಿವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಿನಂದು ಈ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿವೇಶಿ ಸಮರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಹಿಂದ್. ಧನ್ಯವಾದ. ಈ ಸಮಯದಲ್ಲಿ ಪುರಸಭೆಯ ಸದಸ್ಯರಾದ ಭೀಮರಾವ್ ಮಾಳ್ಗೆ, ಲಕ್ಷ್ಮೀಕಾಂತ್ ಹಾಲಪ್ಪನವರ್, ಆನಂದ್ ಪಾಟೀಲ್, ಪ್ರಶಾಂತ್ ಕರಂಗಳೆ, ಹೇಮಂತ್ ಸಿಂಗೆ ಮತ್ತು ಸಮಾಜ ಸೇವಕರಾದ ಅಭಿನಂದನ್ ಪಾಟೀಲ್, ಸಂತೋಷ್ ನವಲೆ, ದರೆಪ್ಪ ಹವಾಲ್ದಾರ್, ಸುನೀಲ್ ನಂದೆ, ಪುರಸಭೆ ಸಿಬ್ಬಂದಿಯಾದ ಎಲ್ವಿ ಮಧಾಳೆ, ಬಿಎಸ್ ಗುರವ್, ಪಿಎ ಗರದಾಳೆ, ಪ್ರಕಾಶ್ ಮುಗುಳಿ, ಎಂಬಿ ಗೌಂಡಿ, ಕೃಷ್ಣ ಬಾಗಡಿ, ರೂಪೇಶ್ ಕರಂಗಳೆ, ದುರ್ದುಂಡಯ್ಯ ಹಿರೇಮಠ್, ವಿಜಯ್ ಕೊಕ್ಕನೆ ಹಾಗೂ ಇನ್ನುಳಿದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.